ಜಯನಗರದಲ್ಲಿ ಮಾರ್ಷಲ್ಸ್ಗಳ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಈಗ ಹರಿಹಾಯ್ತಾ ಇದ್ದಾರೆ. ಕಾರಣ, ತಳ್ಳೋ ಗಾಡಿಗಳ ತೆರವು ಕಾರ್ಯಾಚರಣೆಯನ್ನ ಅಲ್ಲಿ ಮಾಡಲಾಗ್ತಾ ಇದೆ ಜಯನಗರದಲ್ಲಿ. ಸೊ ಬಿಬಿಎಂಪಿ ಮಾರ್ಷಲ್ಗಳಿಂದ ತಳ್ಳೋ ಗಾಡಿ ತೆರವು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಈ ವಾಗ್ವಾದ ನಡೆದಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲೇ ಮಾಡ್ತಾ ಇದ್ದಾರೆ. ಸೊ ಬಿಬಿಎಂಪಿ ಮಾರ್ಷಲ್ಗಳು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಮಾರ್ಷಲ್ಗಳ ಜೊತೆಗೆ ತಳ್ಳೋ ಗಾಡಿ ವ್ಯಾಪಾರಿಗಳು ವಾಕ್ಸಮರವನ್ನು ನಡೆಸಿದ್ದಾರೆ. ಸೊ ಏನ್ ಮಾತನಾಡಿದ್ದಾರೆ, ಏನಾಗಿದೆ ಅಲ್ಲಿ, ವಾಕ್ಸಮರ ಹೇಗಿದೆ ನೋಡಿ. ನನ್ನ ಸಹೋದ್ಯೋಗಿ ಮಾರುತಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಹಬ್ಬದ ಸಂದರ್ಭದಲ್ಲಿನೇ ಏಕಾಏಕಿ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು ಯಾಕೆ ಮಾರುತಿ? ಖಂಡಿತ ಅರುಣ್, ಹಬ್ಬ ಇನ್ನೇನು ಒಂದು ವಾರದಲ್ಲಿ ಇನ್ನು 3-4 ದಿವಸ ಹಬ್ಬ ಇದೆ. ಸಂಪೂರ್ಣ ಈ ರಸ್ತೆ ಏನು ಕಾಣಿಸ್ತಿದೆ, ರಸ್ತೆಯಲ್ಲಿ ಸಾಕಷ್ಟು ತಳ್ಳೋ ಗಾಡಿಲಿ ವ್ಯಾಪಾರ ಆಗ್ತಿದ್ರು. ಕಳೆದ 2 ದಿವಸದ ಹಿಂದೆ ಬಿಡಿಎ ಕಾಂಪ್ಲೆಕ್ಸ್ನ ಎರಡೂ ರಸ್ತೆಗಳಲ್ಲಿ, ಅಂದರೆ ಬಿಡಿಎ ಕಾಂಪ್ಲೆಕ್ಸ್ನ ಆ ಭಾಗದ ಫೋರ್ತ್ ಬ್ಲಾಕಲ್ಲಿರುವಂತಹ ಬಿಡಿಎ ಕಾಂಪ್ಲೆಕ್ಸ್ನ ಎರಡೂ ಭಾಗದಲ್ಲಿದ್ದಂತಹ ಫುಟ್ಪಾತಲ್ಲಿ ಅನಧಿಕೃತವಾಗಿ ಏನು ಪೆಟ್ಟಿಗೆಗಳು ಹಾಕ್ಕೊಂಡಿದ್ರು, ಪೆಟ್ಟಿಗೆ ಅಂದರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಿದರು. ಈಗ ಈ ರಸ್ತೆ ಏನು ಕಾಣಿಸ್ತದೆ, ಅಲ್ಲಿ ಹೂ ಹಣ್ಣು ತರಕಾರಿನ ವ್ಯಾಪಾರ ಮಾಡ್ತಿರೋ ತಳ್ಳೋ ಗಾಡಿಗಳಲ್ಲಿ ಅದನ್ನು ತೆರವು ಕಾರ್ಯಾಚರಣೆ ಮಾಡಿರುವಂಥದ್ದು. ಈಗ ಅಧಿಕಾರಿ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಹಬ್ಬದ ಟೈಮಲ್ಲೇ ಈ ಕಾರ್ಯಾಚರಣೆ ಯಾಕೆ ಸರ್? ಈಗ ಸಾರ್ವಜನಿಕರು ಅದಕ್ಕೆ, ವ್ಯಾಪಾರಿಗಳು ಅದಕ್ಕೆ ಹೇಳ್ತಿರೋದು, ಬಿಸ್ನೆಸ್ ಟೈಮು ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಧಿಕಾರಿಗಳು ಬಂದು ಅಂತ. ಹಬ್ಬದ ಟೈಮ್ ಅಂತೆಲ್ಲ ಇದು ಆಲ್ರೆಡಿ 6 ಮಂತ್ಸ್ ಇಂದ ನಡೀತಾ ಇದೆ. ಹಬ್ಬದ ಟೈಮ್ ಅಂತ ಏನಿಲ್ಲ, 6 ಮಂತ್ಸ್ ಬ್ಯಾಕ್ ಇಂದ ನಾವು ಕ್ಲಿಯರ್ ಹೇಳಿದೀವಿ, ಆರ್ಡರ್ ಕೊಟ್ಟಿದ್ದೀವಿ, ಎಲ್ಲ ಹೇಳಿದೀವಿ. ಸರ್, ಇವರು ಹೇಳ್ತಿರೋ ವಾದ, ಈಗ ನಿಮ್ಮಷ್ಟು ವಾದಗಳು ಮಾಡ್ತಿದ್ರು, ನಾವು ತಳ್ಳೋ ಗಾಡಿ ವ್ಯಾಪಾರ ಮಾಡೋದಕ್ಕೆ ಸರ್ಕಾರನ ಅನುಮತಿ ಕೊಟ್ಟಿದೆ, ಯಾಕೆ ನಮ್ಮನ್ನ ತೆರವು ಮಾಡ್ತಿದ್ದೀರಾ ಅಂತ ಸ್ಪಷ್ಟಾಗಿ ಕೇಳ್ಕೊಳ್ಳಿ. ಫಸ್ಟು ಇದು ಮಿಸ್ ಆಗ್ತಾ ಇದೆ. ಬಿ ಬಿ ಎಂಪಿ ಕಡೆಯಿಂದ ಯಾರೂ ವೆಂಡರ್ಸು ಇದನ್ನು ಮಾಡಬೇಡ ಅಂತ ಯಾರೂ ಹೇಳ್ತಲ್ಲ. ಕೆಲಸ ನೀವು ತಳ್ಕೊಂಡು ಮಾಡಬೇಡಿ, ವೆಂಡರ್ಸ್ ಕೆಲಸ ಮಾಡಬೇಡಿ ಅಂತ ಯಾರು ಹೇಳ್ತಲ್ಲ. ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ, ತಳ್ಕೊಂಡು ಮಾಡಿ, ಸ್ಥಿರವಾಗಿ ಒಂದೇ ಕಡೆ ಇರಬಾರ್ದು. ನಿಮ್ಮ ಒಂದೇ ಕಡೆ ಸ್ಥಿರವಾಗಿ ಮಾಡ್ಕೊಂಡು ಆನ್ ಮಾಡಿರೋ ಐಟಮ್ಸ್ಗಳು ಇಟ್ಕೊಂಡು ಅಲ್ಲೇ ಅದನ್ನೇ ಗುಡ್ಡೆ ಮಾಡ್ಕೊಂಡು ಇದನ್ನು ಒಂದೇ ಜಾಗ ಅನ್ನೋದು ಅದನ್ನು ಬೇಡ. ಸ್ಥಳವಾಗಿ ಒಂದು ಬೋರ್ಡಲ್ಲಿ 20 ಬ್ಲಾಕ್ ಇರ್ತವೆ, ಅಲ್ಲಿ 20 ಬ್ಲಾಕ್ ಅಲ್ಲಿ ಮಾಡ್ಕೊಂಡು ಅಂದರೆ, ಈ ಥರ ಮಾರುಕಟ್ಟೆ ಜಾಗದಲ್ಲಿ ನೀವು ಉತ್ಕೊಂಡು ವ್ಯಾಪಾರ ಮಾಡೋಂಗಿಲ್ಲ, ಗಾಡಿ ತಳ್ಕೊಂಡು ಎಲ್ಬೇಕಾದ್ರು ಮಾಡಿ, ಆ ತಳ್ಕೊಂಡು ಮಾಡೋಂತ ನಾವೇ ಹೇಳ್ತಾ. ಅರುಣ್, ಇದು ಅಧಿಕಾರಿ ಹೇಳ್ತಿರೋ ಮಾತು, ನೋಡ್ತಿದ್ದೀರಾ ಮಾರ್ಷಲ್ಗಳ ತಂಡ ಕೂಡ ಇಲ್ಲಿರುವಂಥದ್ದು. ಇಲ್ಲಿದ್ದಂತಹ ಆಲ್ಮೋಸ್ಟ್ 8ಕ್ಕೂ ಹೆಚ್ಚು ಅಂಗಡಿಗಳಿಗೆ ನಿಮಗೆ ಪೊಲೀಸರು ನಿಂತಿದ್ದಾರೆ. ಆ ಜಾಗದಲ್ಲಿ ನೋಡ್ತಿದ್ದೀರ, ಅಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನಿಮ್ಮ ಅಂಗಡಿನೂ ತೆಗ್ಸ್ಬಿಟ್ಟು ಈ ಕಡೆ ಹಾಕಿದ್ದಾರೆ ಈಗ? ಅಲ್ಲಿಂದ ತೆಗ್ದು ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಬಿಸಿಲು ಕೊಟ್ಟಿದ್ದೀನಿ ಮುಚ್ಚಿಟ್ಬಿಟ್ಟು. ಏನು ವ್ಯಾಪಾರ ಮಾಡ್ತಿದ್ರಿ, ಏನು ಹೇಳ್ತಿದ್ದಾರೆ ಅಮ್ಮ ಅವರು? ಹೂವು ವ್ಯಾಪಾರನೇ, ಬೇರೆ ಏನು ವ್ಯಾಪಾರ ಮಾಡಲ್ಲ ಹೂವನೇ. ಈಗ ಏನು ಕಷ್ಟ ಆಗಲ್ವಾ ಜೀವನ ಈ ಥರ, ನಿಮ್ಗೆ ತೆಗ್ದು ಬೀದಿಗೆ ಹಚ್ಬಿಡ್ತಾರೆ? ಒಣಗ್ತಾ ಇದೆಲ್ಲ, ಒಣಗ್ತಾ ಇದೆಲ್ಲ ಬಿಸಿಲಲ್ಲೇ. ತಳ್ಳೋ ಗಾಡಿ ಇಟ್ಕೊಂಡಿದ್ರ ಆ ಕಡೆ? ತಳ್ಳೋ ಗಾಡಿ ಇಲ್ಲ, ನನ್ನ ಕೈಲಿ ಆಗಲ್ಲ, ನನ್ನ ಕಣ್ಣು ಕಾಣಿಸಲ್ಲ, ತಳ್ಳಗಾಗಲ್ಲ. ಒಂದೇ ಕಡೆ ಇರಬೇಕು? ಒಂದೇ ಕಡೆ ಇರೋಕ್ಕಾಗ ಆಗುತ್ತೆ ಅಷ್ಟೇ, ನಮ್ಗೆ ತಳ್ಳಗಾಗಲ್ಲ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರಮ್ಮ? 50 ವರ್ಷದಿಂದಲೇ ಇದ್ದೀನಿ. ಅರುಣ್, ಇದು ಅಜ್ಜಿಯ ಮಾತು, 50 ವರ್ಷದಿಂದ ನಾನು ಇಲ್ಲಿ ಹೂವನ್ನು ವ್ಯಾಪಾರ ಮಾಡ್ತಿದ್ದೆ, ಆದರೆ ಇವತ್ತು ಏಕಾಏಕಿ ಬಂದು ನಮ್ಮನ್ನ ಹೂವನ್ನು ಎತ್ತಿ ಈ ಕಡೆ ಇಟ್ಬಿಟ್ಟಿದ್ದಾರೆ. ತಳ್ಳೋ ಗಾಡಿನೂ ಇಟ್ಕೊಂಡು ನಾನು ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ, ಸರಿಯಾಗಿ ಕಣ್ಣು ಕಾಣಿಸಲ್ಲ, ವಯಸ್ಸಾಗಿದೆ ಅನ್ನೋದು. ಮತ್ತೊಬ್ಬರು ಸಹ ಇವರು ವ್ಯಾಪಾರ ಮಾಡಿ ನೋಡ್ತಿದ್ದೀರಾ ಅಂಗಡಿ, ಏನು ತಳ್ಳೋ ಗಾಡಿಲಿದ್ದಂತಹ ಅಂಗಡಿಲಿದ್ದಂಥದ್ದನ್ನು ತೆಗೆದು ಬೇರೆ ಕಡೆ ಇಟ್ಕೊಳ್ಳುವಂಥ ಕೆಲಸ ಮಾಡಿರುವಂಥದ್ದು. ಸದ್ಯ ಈ ರಸ್ತೆಯಲ್ಲಿದ್ದಂಥ ಅಷ್ಟು ತಳ್ಳೋ ಗಾಡಿಗಳನ್ನು ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಿಲ್ಲ, ಆದರೆ ಪರ್ಮನೆಂಟಾಗಿ ಇಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡಬೇಡಿ ಅನ್ನೋದು ಬಿ ಬಿ ಎಂ ಪಿ ಅವರ ವಾದ ಆಗಿರುವಂಥದ್ದು. ಇದಕ್ಕೆ ಬಿ ಬಿ ಎಂ ಪಿಯಲ್ಲಿ ಏನು ತಳ್ಳೋ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶನೂ ಹೊರ ಆಗ್ತಿದ್ದಾರೆ, ಪ್ರತಿಭಟನೆ ಮಾಡೋದಕ್ಕೂ ಕರೆ ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೆ, ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ, ಕಾದು ನೋಡಬೇಕಿದೆ ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.